ತುಂಬಿ ಹರಿತಾ ಇದೆ ಹೊಳೆ ಎತ್ತುಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಮೀನುಗಾರ ಸಚಿವರ ಕ್ಷೇತ್ರದ ಕರ್ಮಕಾಂಡ ಇದು ಘಟಾನುಘಟಿ ನಾಯಕರ್ಗ ಕ್ಷೇತ್ರದಲ್ಲಿ ಈ ರೀತಿಯ ವ್ಯವಸ್ಥೆ ಗಮನಕ್ಕೆ ಬರಲಿಲ್ವಾ ಹಾಗಾದ್ರೆ ಇದು ಗಮನಕ್ಕೆ ಬಂದು ಸುಮ್ಮನಿದಾರ 30 ವರ್ಷಗಳಿಂದ ಮನವಿ ಕೊಟ್ಟಿದ್ದಾರೆ ಕಾಲು ಜಾರಿ ಬಿದ್ದಿದ್ರು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ವಿಷುವಲ್ ಅನ್ನು ನೋಡುವಾಗ ನಮಗೂ ಬೇಸರ ಆಗುತ್ತೆ 1-2 ವರ್ಷಗಳಿಂದ ಮನವಿ ಮಾಡಿದ್ದಲ್ಲ 30 ವರ್ಷಗಳಿಂದ ಮನವಿ ಮಾಡಿದ್ದಾರೆ ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ ಆ ಸಮ ಏನಾದರೂ ಸಮಸ್ಯೆ ಇದ್ದರೆ ನಾವು ಅದನ್ನ ಬಗೆಹರಿಸಿ ಕೊಡ್ತೀವಿ ಪರಿಹರಿಸುತ್ತೀವಿ ನಾವು ಎಲ್ಲವನ್ನೂ ಕೂಡ ಹೇಳ್ತಾರೆ ಆಮೇಲೆ ಎಲ್ಲ ಹೋಯಿತು ಎಳ್ಳೋದ್ರು 6 ಬಾರಿ ಆಯ್ಕೆ ಮಾಡಿದ್ದಾರೆ ಅಂಗಾರ ಅವರನ್ನ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರ ತವರು ಕ್ಷೇತ್ರ ಅದು 30 ವರ್ಷಗಳಿಂದ ಮನವಿ ಮಾಡಿದ್ದಾರೆ ಸೇತುವೆ ಮಾಡ್ಕೊಡಿ ಒಂದು ರಸ್ತೆ ಮಾಡ್ಕೊಡಿ ಅಂತ ಯಾಕಾಗಿಲ್ಲ ಹಾಗಾದ್ರೆ ತಮ್ಮದೇ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಈ ರೀತಿ ಬೇಜವಾಬ್ದಾರಿತನದಿಂದ ವರ್ತಿಸಬಾರದು ಶಾಸಕರು ಜನಗಳ ಕಷ್ಟಗಳಿಗೆ ಸ್ಪಂದಿಸುವಂತವರಾಗಬೇಕು ಸಮಸ್ಯೆಯನ್ನು ಕೊಡುವವರ ಅಂತೂ ಆಗಲೇಬಾರದು ವಿಷುವಲ್ ಅನ್ನು ನೋಡ್ತಾ ಇದೆ ತುಂಬಿ ಹರಿತಾ ಇದೆ ಹೊಳೆ ತುಂಬಿ ಹರಿತಾ ಇದೆ ಅದರಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಹೇಗಾಗಬಹುದು ಆ ಗ್ರಾಮಸರಿಗೆ ಆಗಬಹುದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಮೀನುಗಾರ ಸಚಿವರ ಕ್ಷೇತ್ರದ ಕರ್ಮಕಾಂಡವನ್ನು ನಾವು ತೋರಿಸ್ತಾ ಇದೀವಿ ಇಲ್ಲಿ ಸುಳ್ಯ ತಾಲೂಕಿನ ಜಾಲ್ಸೂರಿನ ಮರಸಂಕ ಗ್ರಾಮದಲ್ಲಿ ಅಮಾನವೀಯ ಘಟನೆ ಸುಳ್ಯದಲ್ಲಿ ಇದು ಒಂದು ಸಮಸ್ಯೆ ಅಲ್ಲ ಸುಮಾರು ಸಮಸ್ಯೆ ಇದೆ ಆದರೆ ಬೆಳಕಿಗೆ ಬರ್ತಾ ಇದೆ ಅಷ್ಟೇ ಕೆಲವೊಂದು ಬೆಳಕಿಗೆ ಬರ್ತಾ ಇಲ್ಲ ಕೆಲವೊಂದು ಬೆಳಕಿಗೆ ಬರ್ತಾ ಇದೆ ಅಷ್ಟೇ ಎಲ್ಲ ಜನಗಳು ಸೇರಿಕೊಂಡು ಎಲೆಕ್ಷನ್ ಬರುತ್ತಲ್ಲ ಎಲೆಕ್ಷನ್ ಬರುವಂತ ಸಂದರ್ಭದಲ್ಲಿ ಪಾಠ ಕಲಿಸಬೇಕು ಅಷ್ಟೇ ಎಲೆಕ್ಷನ್ ಬರುತ್ತಲ್ಲ ನಿಮಗೆ ಆ ಸಮಸ್ಯೆ ಇದ್ರೆ ಅದನ್ನ ಬಗೆಹರಿಸಿಕೊಳ್ಳುತ್ತೀವಿ ಅದನ್ನ ಸರಿ ಮಾಡ್ತೀವಿ ನಾವು ರಸ್ತೆ ಮಾಡ್ಕೊಡ್ತೀವಿ ಸೇತುವೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅವಾಗ ಪಾಠ ಕಲಿಸಬೇಕು ಅಷ್ಟೇ ತಮ್ಮದೇ ಸರ್ಕಾರ ಇರುವಂತ ಸಂದರ್ಭದಲ್ಲಿ ಮಾಡೋಕಾಗಿಲ್ಲ ಅಂದ್ರೆ ಮತ್ತೆ ಯಾವಾಗ ಆಗುತ್ತೆ 30 ವರ್ಷಗಳಿಂದ 30 ವರ್ಷಗಳಿಂದ ಮನವಿ ಮಾಡ್ಕೊಳ್ತಾ ಇದ್ದಾರೆ ರಸ್ತೆ ಮಾಡ್ಕೊಡು ಒಂದು ಸೇತುವೆ ಮಾಡ್ಕೊಡಿ ಅಂತ ಆ ವಿಷುವಲ್ ನೋಡಿ ಅಲ್ಲಿ ಕೊಂಡು ಹೋಗ್ತಾ ಇದ್ದಾರೆ ವಿಷುವಲ್ ನೋಡಿ ಅದನ್ನ ತುಂಬಿ ಹರಿತಾ ಇದೆ ಹೊಳೆ ತುಂಬಿ ಹರಿತಾ ಇದೆ ಏನು ಮಾಡ್ತಾ ಇದ್ದಾರೆ ಹಾಗಾದ್ರೆ ಶಾಸಕರಲ್ಲ ಈಗ ಸಚಿವರಾಗಿದ್ದಾರೆ 6 ಬಾರಿ ಆಯ್ಕೆ ಮಾಡಿದ್ದಾರೆ ಕ್ಷೇತ್ರದ ಜನರು ಇದಕ್ಕೋಸ್ಕರ ಆಯ್ಕೆ ಮಾಡಿದಾಗಾದ್ರೆ ಸಮಸ್ಯೆನ ಕೊಡೋದಕ್ಕೋಸ್ಕರ ಆಯ್ಕೆ ಮಾಡಿದಾಗಾದ್ರೆ ಸುಳ್ಳದಲ್ಲಿ ನಡೆದಿರುವಂತ ಘಟನೆ ಇದು ಆ ದೇವಕಿ ಅನ್ನೋರ ಮಹಿಳೆ ಕಾಲು ಜಾರಿ ಬಿದ್ದಿರ್ತಾರೆ ಅವರನ್ನ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಹೊಳೆಯನ್ನ ತುಂಬಿ ಹರಿತಾ ಇರುವಂತ ಹೊಳೆಯನ್ನ ದಾಟಕೊಂಡೇ ಕರ್ಕೊಂಡು ಹೋಗಬೇಕು ವಿಷುವಲ್ ನೋಡಿ ನಿಮಗೂ ಸಿಗಬೇಕು ಶಾಸಕರಿಗೂ ಸಿಗಬೇಕು ಜೊತೆಗೆ ರಾಜ್ಯಾಧ್ಯಕ್ಷರಿಗೂ ಸಿಗಬೇಕು ಇದು ಕಾಲಿನ ಮೂಳೆ ಮುರಿತಕ್ಕೊಳಗಾಗಿರುವಂತ ಮಹಿಳೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಆದರೆ ಈ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು ಅಷ್ಟೇ ಇದು ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಮೀನುಗಾರ ಸಚಿವರ ಕ್ಷೇತ್ರದ ಕರ್ಮಕಾಂಡವನ್ನು ನಾವು ತೋರಿಸ್ತಾ ಇದೀವಿ ಕಾಲಿನ ಮೂಳೆ ಮುರಿತಕ್ಕೊಳಗಾದಂತಹ ಮಹಿಳೆಯನ್ನ ಹೊತ್ತು ನದಿ ದಾಟಿದಂತಹ ಗ್ರಾಮಸ್ಥರು ಸುಳ್ಯ ತಾಲೂಕಿನ ಜಾಲ್ಸೂರಿನ ಮರಸಂಕ ಗ್ರಾಮದಲ್ಲಿ ನಡೆದಂತಹ ಅಮಾನವೀಯ ಘಟನೆ ಇದು ಕಾಲು ಜಾರಿ ಬಿದ್ದು ಕಾಲು ಮುರಿತಕ್ಕೊಳಗಾದಂತಹ ಮರಸಂಕ ನಿವಾಸಿ ದೇವಕಿ ಅವರು ಆಸ್ಪತ್ರೆಗೆ ಸೇರಿಸಲು ತುಂಬಿ ಹರಿಯುವ ನದಿಯಲ್ಲಿ ಹೊತ್ತುಕೊಂಡು ಹೋದಂತಹ ಸ್ಥಳೀಯರು ಸ್ಟ್ರೆಚರ್ನಲ್ಲಿ ಮಹಿಳೆಯನ್ನ ಹೊತ್ತುಕೊಂಡು ಹೋಗಿದ್ದಾರೆ ಹೊಳೆ ದಾಟಿದ ಬಳಿಕ ಆಂಬುಲೆನ್ಸ್ ನಲ್ಲಿ ಮಹಿಳೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಮರಸಂಕ ಊರಿಗೆ ಹೋಗಲು ಜನರಿಗೆ ರಸ್ತೆ ಕೂಡ ಇಲ್ಲ ಸೇತುವೆ ಕೂಡ ಇಲ್ಲ ರಸ್ತೆನೂ ಇಲ್ಲ ಸೇತುವೆನೂ ಇಲ್ಲ 30 ವರ್ಷಗಳಿಂದ ಹಾಗಾದ್ರೆ ಕೊಟ್ಟಂತಹ ಕೊಡುಗೆ ಇದು
ಮೂವತ್ತು ವರ್ಷಗಳಿಂದ ಮನವಿ ಮಾಡಿದ್ದಾರೆ. ಆ ಮನವಿಗೆ ಕೊಟ್ಟಂತಹ ಕೊಡುಗೆ ಇದು. 50ಕ್ಕೂ ಹೆಚ್ಚು ಕುಟುಂಬಗಳು ಅಲ್ಲಿ ವಾಸ ಇದೆ. 50ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಇರುವಂತಹ ಜಾಲ್ಸೂರಿನ ಮರಸಂಕ ಗ್ರಾಮ ಅದು. 50ಕ್ಕೂ ಹೆಚ್ಚು ಕುಟುಂಬಗಳಲ್ಲಿದೆ. ಪೇಟೆಗೆ ಹೋಗಬೇಕಾದ್ರೆ ಹರಿಯುವ ಹೊಳೆಯನ್ನೇ ದಾಟಿ ಹೋಗಬೇಕು. ಪೇಟೆಗೆ ಹೋಗಬೇಕಾದ್ರೆ ಹರಿಯುವಂತಹ ಹೊಳೆಯನ್ನೇ ದಾಟಿಕೊಂಡು ಹೋಗಬೇಕು. ಆಂಬುಲೆನ್ಸ್ ಅಥವಾ ಯಾವುದೇ ಗಾಡಿಗಳು ಬಂದರೂ ಕೂಡ ಹೊಳೆಯಿಂದ ಆಚೆಗೆ ಬರೋಕಾಗಲ್ಲ. ರಸ್ತೆನೂ ಇಲ್ಲ, ಸೇತುವೆನೂ ಇಲ್ಲ, ಹೇಗೆ ಬರೋಕಾಗುತ್ತೆ? ರಾಜ್ಯ ಮೀನುಗಾರಿಕೆ ಸಚಿವ ಎಸ್ ಅಂಗಾರ ಪ್ರತಿನಿಧಿಸುವಂತ ಕ್ಷೇತ್ರ ಅದು ಸುಳ್ಯ. ಬಿಜೆಪಿ ರಾಜ್ಯಾಧ್ಯಕ್ಷ ಅಳಿನ್ ಕುಮಾರ್ ಕಟೀಲ್ ತವರು ಕ್ಷೇತ್ರ. ಘಟಾನುಘಟಿ ನಾಯಕರುಗಳ ಕ್ಷೇತ್ರದಲ್ಲಿ ಸೇತುವೆ ಬರೀ ಸೇತುವೆ ಮತ್ತು ರಸ್ತೆಗಳು, ಕನಸು ಮಾತ್ರ, ಕನಸು ಕಾಣೋದು ಮಾತ್ರ, ಹೇಳೋದು ಮಾತ್ರ, ಮಾಡೋದೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಇದು ಸುಳ್ಯದಲ್ಲಿ ನಡೆದಿರುವಂತಹ ಘಟನೆ. ಇದು ಹೇಳುವಂಥದ್ದಿಷ್ಟೇ, ಸರ್ಕಾರ ತಮ್ಮದೇ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಳ್ಬಾರ್ದು. ನಾವು ಮನವಿ ಮಾಡ್ಕೊಳ್ತಾ ಇದ್ದೇವೆ, ಆದಷ್ಟು ಬೇಗ ಅಲ್ಲಿಗೊಂದು ಸೇತುವೆ ಮತ್ತು ರಸ್ತೆ ಆಗಬೇಕು. ಯಾಕಂದ್ರೆ ಆ ರೀತಿ ಸಮಸ್ಯೆಯನ್ನು ಜನರು ಎದುರಿಸಬಾರ್ದು. ನಮ್ಮ ಚನನ ವಾಹಿನಿ ಕೂಡ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಆ ಗ್ರಾಮಸ್ಥರು ಪಡುವಂತಹ ಕಷ್ಟ ಅದು ನಿಮ್ಮ ಕಣ್ಣು ಕಾಣಬೇಕಷ್ಟೇ. ನಿಮ್ಮ ಗಮನಕ್ಕೆ ಬಂದಿದೆ, ಮೂವತ್ತು ವರ್ಷಗಳಿಂದ ಮನವಿ ಮಾಡ್ತಾ ಇದ್ದಾರೆ. ಆ ಮನವಿಗೆ ಸ್ಪಂದಿಸಿ ಆಯ್ಕೆ ಮಾಡಿದ್ದಾರೆ ನಿಮ್ಮನ್ನು, ತುಂಬ ಗೌರವದಿಂದ ಆಯ್ಕೆ ಮಾಡಿದ್ದಾರೆ. ನೀವು ಕೆಲಸ ಮಾಡ್ತೀರಾ ಅಂತ ಅದಾಗಬೇಕು. ನಾವು ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆದಷ್ಟು ಬೇಗ ಆ ಗ್ರಾಮಕ್ಕೆ ಸೇತುವೆ ಮತ್ತು ರಸ್ತೆ ಆಗಬೇಕು. ಜನಗಳ ಕಷ್ಟ ಏನಿದೆ ಅದಕ್ಕೆ ಸ್ಪಂದಿಸುವಂತಾಗಬೇಕು. ಸಮಸ್ಯೆಯನ್ನು ಕೊಡುವಂಥವರಾಗಬಾರ್ದು. ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆದಷ್ಟು ಬೇಗ ಆ ಗ್ರಾಮಕ್ಕೆ ಸೇತುವೆ ಮತ್ತು ರಸ್ತೆ ಆಗಬೇಕಾಗಿದೆ.